ಸಾಧು ಕೋಕಿಲ ರೌಡಿ ಶೀಟರ್ಗೆ ಕರೆ ಮಾಡಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಾಸ್ಯ ನಟ ವಿಚಾರಣೆಗೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ನನಗೂ ರೌಡಿ ಶೀಟರ್ಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿಸಿಬಿ ವಿಚಾರಣೆಗೆ ಒಳಪಡಿಸಿದಂತಹ ಟೈಮ್ನಲ್ಲಿ ಹಾಸ್ಯ ನಟ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವ್ರ ಹತ್ರ ದಾಖಲೆಗಳಿದ್ದಾಗಲೇ ಅವರು ವಿಚಾರಣೆಗೆ ಒಳಪಡಿಸ್ತಾರೆ. ಈ ಹಿಂದೆ ಮಾನಪ್ಪ ವಜ್ಜಲ್ ಲಿಂಗಸ್ಗೂರಿನ ಶಾಸಕ ಆಗಿದ್ದಂಥವರು, ಇವರಿಗೂ ಮತ್ತು ಸೈಕಲ್ ರವಿಗೂ ನಂಟಿದೆ ಅನ್ನೋ ಒಂದು ವಿಚಾರವೂ ಕೂಡ ಎಷ್ಟು ಚರ್ಚೆ ಗ್ರಾಸಾಗಿತ್ತು. ಈಗ ಸಾಧು ಕೋಕಿಲ ಸಿಸಿಬಿ ವಿಚಾರಣೆಗೆ ಹಾಜರಾದಂತಹ ಟೈಮ್ನಲ್ಲಿ ಮಾತಾಡಿದ್ದಾರೆ. ಮೇನ್ಲಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಸೈಕಲ್ ರವಿಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಅವರು ಇಷ್ಟಪಟ್ಟಿಲ್ಲ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ರಿಯಾಕ್ಟ್ ಮಾಡಬೇಕಾಗುತ್ತೆ ಸಾಧು ಕೋಕಿಲ ಅವರು. ಹಾಗಿದ್ರೆ ಯಾಕೆ ಇವ್ರ ಹೆಸರು ತಳಕ ಹಾಕೊಂತು ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಅದನ್ನೇ ಹೇಳ್ಬಿಡಿ ಸರ್, ಸರ್ ಅದನ್ನೇ ಹೇಳ್ಬಿಡಿ ಸರ್. ಈಗ ನಿಮ್ಮ ಸ್ನೇಹಿತನ ಮೊಬೈಲ್ ಕರೆ ಮಾಡಿದ್ರಲ್ಲ, ಅದು ಆ ವಿಚಾರನೇ ಹೇಳ್ಬಿಡಿ ಅಂತ. ಅದೇ ಸರ್, ಸರ್ ಕ್ಲಾರಿಫಿಕೇಶನ್ಗೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್. ಅದನ್ನೇ ಹೇಳಿ ಸರ್, ಅದನ್ನೇ ಅವ್ರು ಯಾರೋ ಇವರು ಯಾರೋ ರಾಬಿಟ್ ಅವ್ರು ಏನ್ ಸಂಬಂಧ ಇರೋದು ಏನಂತ ಹೇಳಿ ಏನು ಬಂದಾಯ್ತು ನೋಡಿ, ಸಾಧು ಕೋಕಿಲ ಮಾತಾಡ್ತಾ ಹೇಳ್ತಾ ಇದ್ರು ಫೋನ್ ಮಾಡಿದ್ದೆ ಆದ್ರೆ ಅದು ನನ್ನ ಫ್ರೆಂಡಿಗೆ ಅಂತ. ಸಿಸಿಬಿ ಅವರು ವಿಚಾರಣೆ ಮಾಡ್ತಾರೆ ಬಿಡಿ, ಇವ್ರು ಏನೇ ಸಬೂಬು ಕೊಡಬಹುದು. ಆದ್ರೆ ಆ ನಂಬರ್ ನನ್ನ ಸ್ನೇಹಿತನದು, ಅದಕ್ಕೆ ಕಾಲ್ ಮಾಡಿದ್ದು ಅಂತ ಹೇಳ್ತಾರೆ. ನನ್ನ ಹೆಸರು ಇಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಪ್ರಚಾರ ಮಾಡ್ತೀರಿ ಅಂತ ಹೇಳ್ತಾರೆ. ಈ ಥರ ವಿಚಾರ ಇದೆ ಸಾಧು ಕೋಕಿಲ ಅವರೇ, ಇದು ಸುಳ್ಳು ಅಂತ ಅಂದಾಗ ಮಾಧ್ಯಮಗಳ ಎದುರುಗಡೆ ಬಂದು ನೀವೇ ಸ್ಪಷ್ಟತೆ ಕೊಡಿ. ಸೈಕಲ್ ರವಿಗೆ ನನಗೂ ಯಾವುದೇ ಥರ ಸಂಬಂಧ ಇಲ್ಲ, ನಾನು ಫೋನ್ ಕಾಲೇ ಮಾಡಿಲ್ಲ, ಸುಮ್ಮನೆ ಈ ಥರ ಮಾತುಗಳು ಕೇಳಿ ಬರ್ತಾ ಇದೆ, ಅದು ಸುಳ್ಳು ಅಂತ ನೀವೇ ಸ್ಪಷ್ಟನೆ ಕೊಡಬೇಕು.